ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ 25ನೇ ವಾರ್ಡ್ನಲ್ಲಿ ಯಾವುದೇ ಅನುಮತಿ ಇಲ್ಲದೆ ಮಹಾನಗರ ಪಾಲಿಕೆಯ ಉದ್ಯಾನವನದ ಹಲವಾರು ವರ್ಷಗಳ ಹಳ್ಳಿ ಮರವನ್ನು ಕಟಾವು ಮಾಡಿದ್ದಾರೆ. ಮಹಾನಗರ ಪಾಲಿಕೆಯವರ ಅನುಮತಿ ಇಲ್ಲದೆ ಪಾಲಿಕೆಗೆ ಸೇರಿದ ಉದ್ಯಾನವನದ ಮರವನ್ನು ಕತ್ತರಿಸಲು ಯಾರಿಗೂ ಅನುಮತಿ ಇರೋದಿಲ್ಲ. ಈ ಕುರಿತು ನಮ್ಮ ಅಮೋಘ್ ಟಿವಿಯ ಪ್ರತಿನಿಧಿ ಕಿರಣ್ ಕಾರ್ತಿಕ್ ವಾಕ್ತರು ಮಾಡಿದ್ದಾರೆ, ಬನ್ನಿ ನೋಡೋಣ. ಎಸ್, ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು ಉದ್ಯಾನವನಗಳು ಎಷ್ಟರ ಮಟ್ಟಿಗೆ ಇಂದು ಅಚ್ಚುಕಟ್ಟಾಗಿದೆ ಅನ್ನೋದನ್ನ ನಾವು ನಿಮಗೆ ಪ್ರತಿ ಬಾರಿ ತೋರಿಸ್ತಾ ಇದ್ವಿ, ಮತ್ತೆ ಹಾಗೆ ಯಾವ್ಯಾವ ರೀತಿ ಲೋಪಗಳನ್ನ ಅದ್ರ ಎಸ್ಗಳನ್ನು ತೋರಿಸ್ತಾ ಇದ್ವಿ. ಆದ್ರೆ ಈ ಉದ್ಯಾನವನಗಳಲ್ಲಿ ಸರಿಯಾದ ರೀತಿಯಾಗಿ ಯಾವುದೇ ಒಂದು ಕಾರಣಕ್ಕೂ ಸಹ ಒಂದು ಮರ ಕಡಿಬೇಕಾದ್ರೂ ಇಲ್ಲಿ ಯಾರು ಪರ್ಮಿಷನ್ ತಗೊಳ್ಳೋ ಆಗಿಲ್ಲ. ಎಸ್, ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತುಮಕೂರಿನಲ್ಲಿರುವ 25ನೇ ವಾರ್ಡ್ ಅಂದ್ರೆ ಇದು SIT ಬ್ಯಾಕೆಟ್ ರೋಡ್ ಅಂತ ಹೇಳ್ಬಿಟ್ಟು, SS ಪುರಂ ರೋಡ್ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್, ಸಾಕಷ್ಟು ವಾಣಿಜ್ಯಮಯ ಒಂದು ರಸ್ತೆ ಅಂತಾನೆ ಹೇಳ್ಬಹುದು. ಎಸ್, ಈ ರಸ್ತೆಯಲ್ಲಿರುವಂತಹ HR ಗುಂಡೂರಾವ್ ಪಾರ್ಕ್ ಅಂತ ಹೇಳಿ ಈ ಪಾರ್ಕ್ ನಲ್ಲಿ ದೊಡ್ಡ ಒಂದು ಹಳ್ಳಿ ಮರನ ಕಡ್ದಾಕಿದ್ದಾರೆ. ಏನು, ಅವರ ಪಕ್ಕದಲ್ಲಿರುವಂತಹ ಒಂದು ಬಿಲ್ಡಿಂಗ್ ಗೆ ತೊಂದರೆ ಉಂಟಾಗುತ್ತೆ ಅಂತ ಹೇಳಿ ವಿತೌಟ್ ಪರ್ಮಿಷನ್ ಈ ಪಾರ್ಕ್ ನಲ್ಲಿರುವಂತಹ ಸುಮಾರು ವರ್ಷದ ಹಳೆಯ ಒಂದು ಹಳ್ಳಿ ಮರದನ್ನ ಇಲ್ಲಿ ಕಡಿತಗೊಳಿಸಿದ್ದಾರೆ. ಎಸ್, ಬನ್ನಿ ನಾವೀಗ ಆ ದೃಶ್ಯಾವಳಿಗಳನ್ನ ತೋರಿಸ್ತೀವಿ. ನೋಡಿ, ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ, ನೋಡಿ ಪಾರ್ಕ್ ವಯಸ್ಸಾದಂತವ್ರು, ಮತ್ತೆ ಹಾಗೆ ಇಲ್ಲಿ ದಿನನಿತ್ಯ ಎಲ್ಲರೂ ಸಹ ವಾಕ್ ಮಾಡುವಂತವ್ರು, ನೋಡಿ ಎಲ್ಲ ಪಾರ್ಕ್ ನಲ್ಲಿ ಎಷ್ಟು ಸುಗಮವಾಗಿ ಅವರು ಕೂತ್ಕೊಂಡಿದ್ದಾರೆ. ಜನರ ಒಂದು ಒಳಿತಿಗಾಗಿ ಈ ಒಂದು 25ನೇ ವಾರ್ಡ್ ಅಲ್ಲಿ ಒಟ್ಟು 3 ಪಾರ್ಕ್ ಬರ್ತವೆ. ಈ 3 ಪಾರ್ಕ್ ನಲ್ಲಿ ಇದು ಸಹ ಒಂದು, ಅದು ಬೇರೆ ಇನ್ಯಾರಲ್ಲ, ನಮ್ಮ ಹೆಸರಾಂತ ದಿನಪತ್ರಿಕೆಯ ಒಬ್ಬ ಪ್ರತಿನಿಧಿ ಅಂದ್ರೆ ಮಾಧ್ಯಮ ಪ್ರತಿನಿಧಿ ಹೆಸರು HR ಗುಂಡೂರಾವ್. ಎಸ್, ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಹೆಸರನ್ನ ಈ ಪಾರ್ಕ್ ಇಟ್ಟಿರೋದು. ಆದ್ರೆ ಈ ಪಾರ್ಕ್ ನಲ್ಲಿ ನೀವು ನೋಡ್ತಾ ಇರ್ಬೋದು, ನೋಡಿ ಬಿದಿರು ಮರಗಳು, ಎಲ್ಲ ಬಿದಿರು ಮೆಳೆಗಳು ಎಲ್ಲ ದೊಡ್ಡ ದೊಡ್ಡದಾಗಿ ಬೆಳೆದಿರುವಂತಹದ್ದು, ಅದೆಲ್ಲದೂ ಸಹ ಸಂಪೂರ್ಣವಾಗಿ ಕಡ್ದಿದ್ದಾರೆ. ಇನ್ನ ಅದೇ ರೀತಿಯಾಗಿ ನೋಡಿ ಅಲ್ಲೆಲ್ಲ ಶೋ ಪಾರ್ಕ್ ಮತ್ತೆ ಅದೆಲ್ಲ ಬರೋದು ಸಂಪೂರ್ಣವಾಗಿ ಕಡ್ದಾಕಿರುವಂತದ್ದು. ಇನ್ನ ಅದೇ ರೀತಿಯಾಗಿ ಇಲ್ಲಿ ಸದ್ಯ ಈಗ ಪಾಮ್ ಟ್ರೀ ಇದನ್ನ ಕಡಿಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದು ಒಂದು ಶೋಭೆ ಅಂತ ಹೇಳ್ಬಿಟ್ಟು ಇದನ್ನ ಮಾತ್ರ ಉಳಿಸ್ಬಿಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಅಲ್ಲಿ ಸ್ವಲ್ಪ ನೀವು ಮುಂದೆ ಬಂದ್ರೆ ದೊಡ್ಡ ಒಂದು ಹಳ್ಳಿ ಮರನ ಕಡ್ದಾಕಿರುವಂತದ್ದು. ಸುಮಾರು ವರ್ಷಗಳಿಂದ ಈ ಪಾರ್ಕಿಗೆ ಇದೇ ಒಂದು ಕಳೆಯನ್ನ ತಂದ್ಕೊಟ್ಟಿತ್ತು. ನಿಜವಾಗ್ಲೂ ಇಲ್ಲಿ ಓಡಾಡುವಂತಹ ಎಲ್ಲ ರಸ್ತೆ ಬದಿಗೆ ಮಳೆ ಬಂದ್ರೆ ಎಲ್ಲರೂ ಸಹ ಇಲ್ಲಿ ಬಂದು ನಿಂತ್ಕೊಳ್ಳೋರು, ಎಲ್ಲರಿಗೂ ಒಂದ್ ರೀತಿಯಲ್ಲಿ ಸಾಕಷ್ಟು ಉಪಯೋಗ ಇತ್ತು. ಆದ್ರೆ ಇದು ಸಂಪೂರ್ಣ ಇಂದು ದರೆಗುಳ್ಳಿರುವಂತದ್ದು. ಹಾಗೆ ನಮ್ಮ ಹೆಚ್ಚಿಂದಾಗಿ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡ್ಬೇಕು ಅಂತ ಹೇಳಿ ಸುಮ್ಮನೆ ಬರೀ ಮೇಲ್ನೋಟಕ್ಕಷ್ಟೇ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಅನಿಸ್ತಿದೆ. ಬನ್ನಿ ಹಾಗಾದ್ರೆ ಇಲ್ಲಿನ ಸಾರ್ವಜನಿಕರನ್ನ ಮಾತಾಡ್ಸೋಣ. ಎಸ್, ಇಲ್ಲೊಬ್ರು ಸರ್ ಇದ್ದಾರೆ. ಎಸ್, ಇವರು ಮಾಜಿ ಕಾರ್ಪೊರೇಟರ್ ಸರ್. ನಮಸ್ಕಾರ ಸರ್. ನಿಜವಾಗ್ಲೂ ಹೇಳೋದಾದ್ರೆ ಈ ಒಂದು 25ನೇ ವಾರ್ಡ್ ನಲ್ಲಿ ನೀವು ಸಹ ಒಮ್ಮೆ ಇಲ್ಲಿ ಕಾರ್ಪೊರೇಟರ್ ಆಗಿದ್ರಿ, ಈಗಿನ ಪರಿಸ್ಥಿತಿ ಇಲ್ಲಿ? ಶ್ರೀಮತಿ ಅವರು 2 ಬಾರಿ ಕಾರ್ಪೊರೇಟರ್ ಆಗಿದ್ರು, 2007ರಿಂದ 2017ವರೆಗೂ ಕಾರ್ಪೊರೇಟರ್ ಆಗಿದ್ರು. ಅವರ ಅವಧಿಯಲ್ಲಿ 2013-14 ಸಾಲಿನಲ್ಲಿ ಈ ಪಾರ್ಕ್ನ HR ಗುಂಡೂರಾವ್ ಪಾರ್ಕ್ ಅಂತ ಅಭಿವೃದ್ಧಿ ಮಾಡಿದ್ವಿ. ಮೊದಲು ಇಲ್ಲಿ ನಮ್ಮಲ್ಲಿ ಅಂಗಡಿ ಮಳಿಗೆಗಳಿದ್ವು, ಅದನ್ನ ತೆರೋ ರೋಡ್ ಅಗಲೀಕರಣ ಸಮಯದಲ್ಲಿ ಜಾಗ ಉಳಿಕೆ ಜಾಗವನ್ನು ಇಲ್ಲಿ ನಮ್ಮಲ್ಲಿ 25ನೇ ವಾರ್ಡಿನ ಸಮಸ್ತ ವಯಸ್ಸಾದವರು ಮತ್ತು ಅಫ್ಸೇಲ್ಗಳು ಕುಂದ್ಕೊಳಕ್ಕೆ ಜಾಗ ಇರಲಿಲ್ಲ, ಮಕ್ಕಳಿಗೆ ಆಡಾಡೋ ಪಾರ್ಕ್ ಇರಲಿಲ್ಲ, ಆ ದೃಷ್ಟಿಯಿಂದ ಇಲ್ಲೊಂದು ಪಾರ್ಕ್ ಮಾಡಿದ್ವಿ. ಇದು ಸುಮಾರು 10 ವರ್ಷದಿಂದ ನಾವು ಕಷ್ಟಪಟ್ಟು ನೀರಾಕಿ ಬೆಳೆಸಿದ್ದೀವಿ ಸಾರ್ವಜನಿಕರಿಗೆಲ್ಲ ಸೇರಿ. ಅದ್ರ ಬದಲು ಈ ಏಕಾಏಕಿ ಪಕ್ಕದ ಮಲ್ಲಿಗೆ ಪ್ಯಾಲೇಸ್ ಮಾಲೀಕರಾದ ನಾಗರತ್ನ ಮತ್ತು ಅವರು ಅನುಶ್ರೀಯವರು ಏಕಾಏಕಿ ಭಾನುವಾರ ಬಂದು ಈ ಮರಗಳನ್ನೆಲ್ಲ ಕಡ್ದಾಕಿದ್ದಾರೆ. ನಾವು ಕಾರಣ ಕೇಳಿದ್ದಕ್ಕೆ ನಾನು ಪರ್ಮಿಷನ್ ತೊಗೊಂಡಿದ್ದೀನಿ ಫಾರೆಸ್ಟಲ್ಲಿ, ಅದರಿಂದ ನಾನು ಕಡ್ದಿದ್ದೀನಿ ಅಂತ. ಯಾವುದೇ ಕಾರಣಕ್ಕೂ ಪಾರ್ಕ್ ಒಳಗಡೆ ಬರೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಇದು ನಗರ ಪಾಲಿಕೆ ಪ್ರಾಪರ್ಟಿ. ಆಮೇಲೆ ನಾವು ಅವ್ರಿಗೇನೋ ತೊಂದರೆ ಆಗಿದ್ರೆ ನಮ್ಮ ನಗರ ಪಾಲಿಕೆಗೆ ಕಂಪ್ಲೇಂಟ್ ಕೊಡ್ಬೋದಾಯಿತು, ದೂರು ಕೊಡ್ಬೋದಾಯಿತು. ನಮ್ಮ ಕಮಿಷನ್ ಇದ್ದರೆ ಕಮಿಷನರ್ ಭೇಟಿ ಮಾಡ್ಬೋದಾಯಿತು. ಅದು ಯಾವುದೇ ಮಾಡದಲೆ ಮರಗಳನ್ನೆಲ್ಲ ಕಡ್ದು ಮಾರಣಹೋಮ ಮಾಡಿದ್ದಾರೆ. ಇದು ಸುಮಾರು 13 ವರ್ಷದ ಮರ ಸರ್. 13 ವರ್ಷದ ಮರ ಇದು, ಅಷ್ಟೇ ಒಂದು 10 ವರ್ಷದ ಬಿದಿರು ಮರ ಅವೆಲ್ಲ ಕಡ್ದಾಕಿದ್ದಾರೆ. ನಾನು ಕೇಳಿದ್ರೆ ನಾನು ಪರ್ಮಿಷನ್ ತೊಗೊಂಡಿದ್ದೀನಿ, ಅದು ತೊಗೊಂಡಿದ್ದೀನಿ, ಇದು ತೊಗೊಂಡಿದ್ದೀನಿ ಅಂತ ಇದ್ದಾರೆ. ಇಲ್ಲಿ ಸಾರ್ವಜನಿಕರು ಕೇಳಿದ್ರು ಅವ್ರಿಗೆ ಅವ್ಯಾಜ್ಯ ಶಬ್ದದಿಂದ ನಿಲ್ಲಿಸ್ತಾರೆ. ಪಾಪ ವಯಸ್ಸಾದವ್ರು ಏನು ಮಾಡೋಕ್ಕಾಗಲಿಲ್ಲ. ಅವತ್ತು ಕೊನೆಗೆ ನನಗೆ ದೂರವಾಣಿ ಮೂಲಕ ಕರೆ ಮಾಡಿದ್ಮೇಲೆ ನಾನು ಬಂದು ಇಲ್ಲಿ ತಡೆ ಹಿಡಿದೆ, ಅರ್ಜಿ ಕೊಟ್ಟಿದ್ದೀನಿ ಸರ್. ಆವಾಗಲೇ ನಾವು ಕಮಿಷನರ್ ಗಮನಕ್ಕೂ ತಂದಿದ್ದೀನಿ, ಆಮೇಲೆ ನಮ್ಮ NEPS ಸ್ಟೇಷನಲ್ಲಿ ಕಂಪ್ಲೇಂಟು ಕೊಟ್ಟಿದ್ದೀನಿ, ಆಮೇಲೆ ಫಾರೆಸ್ಟ್ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀನಿ. ಅರ್ಜಿಗಳೆಲ್ಲ ಇಲ್ಲೇ ಇದೆ. ಅದಕ್ಕೆ ಅನಧಿಕೃತವಾಗಿ ಮರ ಕಡ್ದಿದ್ದಾರೆ ಅಂದ್ಬಿಟ್ಟು ಎಲ್ಲ ಅರ್ಜಿಗಳೆಲ್ಲ ಕೊಟ್ಟಿದ್ದೀನಿ ಸರ್. ಆ ದಾಖಲಾತಿಗಳು ನನ್ನ ಹತ್ರ ಇದೆ. ಇದರಿಂದ ಅವ್ರಿಗೆ ಸರ್, ನಾನು ಸೋಮವಾರ ಕೊಟ್ಟಿದ್ದೀನಿ ಸರ್ ಆಯುಕ್ತರಲ್ಲಿ. ನಿನ್ನೆ ನಾನು ಜನಸಂಪರ್ಕ ಸಭೆಯಲ್ಲಿ ಮಾಹಿತಿ ಕೊಟ್ಟಾಗ ನಾನು ಸೋಮವಾರ ಸಂಜೆ ನಾನು ಅರ್ಜಿ ಕೊಟ್ಟಿದ್ದು, ಅವ್ರಿಗಿನ್ನ ಹೋಗಿರಲಿಲ್ಲ.
ನನ್ನ ಜನಸಂಪರ್ಕ ಸಭೆಯಲ್ಲಿ ಕಮಿಷನರ್ ಗಮನಕ್ಕೂ ತಂದಿದ್ದೀನಿ, ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಕಮಿಷನರ್ ಆದೇಶ ಮಾಡಿದ್ದಾರೆ. ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ನಾಳೆ ನಾವು ಬರ್ಬೋದು. ಆಮೇಲೆ ಎಲ್ಲ ನಮ್ಮ ಅಧಿಕಾರಿಗಳೆಲ್ಲ ಸ್ಥಳ ಮಾಜರ್ ಮಾಡಿದ್ದಾರೆ. ಇವ್ರಿಗೆ ಸೂಕ್ತ ಶಿಕ್ಷೆ ಆಗಬೇಕು. ಯಾಕೆಂದರೆ ಏಕೆ ಈಗ ಪರಿಸರ ಉಳಿಸಿ ಅಂತಾರೆ, ಇವರು ಪರಿಸರನ ನಾಶ ಮಾಡ್ತಾಯಿದ್ದಾರೆ. ಏಕಾಏಕಿ ಬಂದು ನೋಡಿ, ಈ ಥರ ನಾನು ಅರ್ಜಿ ಕೊಟ್ಟಿದ್ದೀನಿ ಕಮಿಷನರ್ಗಾಗಿರೋದು, ಮಾನ್ಯ ವಲಯ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ, ಕಮಿಷನರಿಗೆ ಕೊಟ್ಟಿದ್ದೀನಿ, ನಮ್ಮ ಆಮೇಲೆ ಎನ್ ಇ ಪಿ ಎಸ್ ಸ್ಟೇಷನ್ಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ. ಎನ್ ಇ ಪಿ ಎಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ನಾನು ಭಾನುವಾರ ಸಂಜೆನೇ ಅವ್ರ ಮೇಲೆ ದೂರು ದಾಖಲು ಮಾಡಿದ್ದೀನಿ. ಇಲ್ಲ, ಅವ್ರನ್ನ ಕರೆ ಮಾಡಿದ್ರು, ನನಗೆ ಹುಷಾರಿಲ್ಲ, ನಾನು ಮನೇಲಿದ್ದೀನಿ, ನಾನು ಶುಕ್ರವಾರ ಬರ್ತೀನಿ ಅಂತ ಟೈಮ್ ತೊಗೊಂಡಿದ್ದಾರೆ. ಇವ್ರಿಗೆ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು. ಇಲ್ಲಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು, ಬೇರೆ ಯಾರು ಈ ಥರ ಮಾಡಬಾರ್ದು, ಕೇಸ್ ಬುಕ್ ಮಾಡಬೇಕು. ದಾರುಣ ಘಟನೆ ಅಂತಾನೆ ಹೇಳ್ಬೋದು. ತುಮಕೂರು ನಗರದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಯಾರು ಸಹ ಊಹಿಸಿದಂತ ಪರಿಸ್ಥಿತಿ. ಎಸ್ ಬನ್ನಿ, ಇಲ್ಲಿ ಮತ್ತೊರ್ವ ಹಿರಿಯ ನಾಗರಿಕರಿದ್ದಾರೆ. ಈ ಒಂದು ಪಾರ್ಕ್ ನಲ್ಲಿ ಒಂದು ಒಳ್ಳೆ ವಾತಾವರಣ ಸಿಗುತ್ತೆ ಅಂತ ಹೇಳಿ ಅವರು ಸಹ ಕೂತ್ಕೊಂಡಿದ್ದಾರೆ. ಅವ್ರನ್ನು ಮಾತಾಡ್ಸೋಣ. ಯಜಮಾನ್ರೆ ನಮಸ್ಕಾರ. ಇಲ್ಲಿ ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ರಿ ಪಾರ್ಕಿಗೆ? ಮುಂಚೆ ಯಾವ ರೀತಿಯಾಗಿತ್ತು, ಈಗ ಯಾಕೆ ಹೀಗೆ ಆಗಿದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಈಗ ಒಂದು 3 ವರ್ಷದಿಂದ ಬರ್ತಿದ್ದೀವಿ. ಮುಂಚೆ ಎಲ್ಲ ಚೆನ್ನಾಗಿತ್ತು, ಇವಾಗ ಏನು ಕ್ಲೀನ್ ಇಲ್ಲ. ಡೂಪ್ಲಿಕೇಟ್ ಪಾರ್ಕ್ ಐತಲ್ಲ, ಅದು ಕಚ್ಚಾಡ ಪಾರ್ಕು. ಅದು ಯಾಕೆ ಇಲ್ಲಿನ ಕಾರ್ಪೊರೇಟರ್ ಗಮನ ಹರಿಸಲ್ವಾ? ಅವರು ಹೇಳಿದ್ರು ಏನು ಕೇಳಲ್ವಲ್ಲ. ಅವರು ಹೇಳಿದ್ರ ನೀವು ಇದ್ರ ಬಗ್ಗೆ? ಹೇಳಿದ್ದೀವಿ ನಾವೆಲ್ಲ. ಬಿಡಿಗೆ ತಾಪದ್ರೆ ಆಗುತ್ತೆ ಅಲ್ಲ, ಅದಕ್ಕೆ ಕಡ್ದವರು ಅವರು. ತೊಂದರೆ ಆಗುತ್ತೆ, ಬಿಲ್ಡಿಂಗ್ ತೊಂದರೆ ಆಗುತ್ತಲ್ಲ ಅವ್ರಿಗೆ ತೊಂದರೆ ಆಗುತ್ತೆ. ಸರಿ, ನಮಗೂ ನಳ್ಳಿಲ್ಲ, ಕಡಿದ್ರೆ ಎಫೆಕ್ಟೇನೆ, ಅವ್ರಿಗೂ ತೊಂದರೆ ಆಗುತ್ತಲ್ಲ. ಬಿಲ್ಡಿಂಗ್ ಹೆಚ್ಚು ಕಮ್ಮಿ ಆಗ್ತಿದ್ದಲ್ಲ. ಇವಾಗ ನಮ್ಮನೆ ಪಕ್ಕ ಬುಡ ಬಂದಿತ್ತು, ಸೋಲಾರ್ ಕಾಯ್ತಿರಲ್ಲ, ಕಡ್ದಾಕುದ್ರು ಎಲ್ಲ ಮರನೇ. ವಿತೌಟ್ ಪರ್ಮಿಷನ್ ಅಂದ್ರೆ ಬೆಳ್ಕಮ್ ಬಿಲ್ಡಿಂಗ್ ಹೆಚ್ಚು ಕಮ್ಮಿ ಆದ್ರೆ ಯಾರು ಕೊಡ್ತಾರೆ? ಕೊಡ್ತಾರ. ಸರಿ, ಬಿಲ್ಡಿಂಗ್ ಕಡಿಯಂಗಿಲ್ಲ. ಇವಾಗ ನಮ್ದು ಹೇಳಿದ್ರೆ ಅಲ್ಲಿ ಯಾರು ಇದ್ದಲ್ವಲ್ಲ, ಗೊತ್ತಾಯ್ತು, ಸಾರ್ವಜನಿಕ ಸ್ವತ್ತು ಕಡಿಬಾರ್ದು, ಕಡ್ದವ್ರಲ್ಲ ಏನು ಮಾಡೋಕ್ಕಾಗಲ್ಲ. ಗಿಡಕ್ಕೆ ನೀರಾಗ್ತಾ ಇದೆ ಈ ಇದಕ್ಕೆ 5 ವರ್ಷದಿಂದ ಈಗಿರೋ ಮಂಜುಳಾ ಕೌನ್ಸಿಲರು ಒಂದು ಸರಿನೂ ವಿಸಿಟ್ ಮಾಡಿಲ್ಲ ಅಲ್ಲಿ. ವಿಸಿಟ್ ಮಾಡೋದು ಬೇಡ, ಮುನ್ಸಿಪಲ್ನವ್ರು ಇದ್ದಾರೆ, ಅವ್ರು ನೀರು ಹಾಕ್ಸಿಲ್ಲ ಅವ್ರ ಕೈಲಿ. ಒಂದು ದಿನಕ್ಕೂ ಹಾಕ್ಸಿಲ್ಲ, ಪಕ್ಕದಲ್ಲೇ ಇದ್ದೀವಿ ನಾವು. ಏನಾದರೂ ಫೋನ್ ಮಾಡಿ ಕೇಳಿದ್ರೆ ಕೆಟ್ಟ ಮಾತಿನಲ್ಲಿ ಬೈತಾರೆ. ಫೋನಲ್ಲಿ 2 ಸರಿ ಫೋನ್ ಮಾಡಿದ್ದೀನಿ, 2 ಸರಿನೂ ಬೈಸ್ಕೊಂಡಿದ್ದೀನಿ. ನಾವು ಅಧಿಕಾರಿತವಾಗಿ ಮಾಡ್ತೀವಿ, ನೀವು ಯಾರು ಕೇಳೋಕ್ಕೆ ಅಂತ ಇದು ಮಾಡಿದ್ದಾರೆ. ಆದರೆ ಇಲ್ಲಿ ನೀರಿನ ತೊಟ್ಟಿ ಬೇರೆ ಇದೆ, ನೀರಿನ ತೊಟ್ಟಿಲಿ ನೀರು ನಿಂತು ಮೀನುಗಳು ಹುಳ ಹಪ್ಪೆಗಳೆಲ್ಲ ಸೇರ್ಕೊಂಡವೆ. ಇಲ್ಲಿ ಹುಡುಗರೆಲ್ಲ ಪಾರ್ಕಲ್ಲಿ ಆಟ ಆಡೋಕೆ ಬರ್ತಿದ್ರು, ಅವರು ಬರ್ತಾಯಿಲ್ಲ, ಬಾಯಿ ಬಿದ್ದು. ಗಿಡಗಳು ಒಂದು ದೊಡ್ಡ ಮರ ಇತ್ತು, ಎಲ್ಲರಿಗೂ ನೆರಳಾಗಿತ್ತು, ಕೂತ್ಕೊಂತಿದ್ರು ಏಜಾಗಿರೋರೆಲ್ಲ, ಯಾರೂ ಬರ್ತಾಯಿಲ್ಲ ಈಗ ನೋಡಿ. ವಿತೌಟ್ ಪರ್ಮಿಷನ್ನೇ ಕಡ್ದಿರೋದು ಇದು. ಮೊನ್ನೆ ಬೆಳಗ್ಗೆ ರಾತ್ರಿ ಕಡ್ದಿದ್ದಾರೆ, ನಮಗೆ ಗೊತ್ತೇ ಇಲ್ಲ. ಬೆಳಗ್ಗೆ ರಾತ್ರಿ ಇಲ್ಲಿ ವಾಕ್ ಮಾಡ್ತಾಯಿದ್ವಿ, ನಮಗೆ ಗೊತ್ತೇ ಇಲ್ಲ, ಕಡ್ದಿದ್ದಾರೆ ಯಾರು ಅನ್ನೋದೇ ಗೊತ್ತಿಲ್ಲ. ಅಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ. ನಿಜವಾಗ್ಲೂ ಮಹಾನಗರ ಪಾಲಿಕೆಗೆ ನಮ್ಮ ಅಮೋಘ ಟಿವಿ ತಿಳಿಸೋದಿಷ್ಟೇ. ಯಾಕೆಂದರೆ ಈ ಒಂದು ರೀತಿಯಾಗಿ ಏನು ತುಮಕೂರು ನಗರ ಈಗಿನ್ನೇನು ಸ್ಮಾರ್ಟ್ ಸಿಟಿಯಾಗಿ ಇಡೀ ಏಷ್ಯಾದಲ್ಲಿ 1 ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದೆ. ಈ ರೀತಿಯಾಗ ಎಸ್ ನಿಜವಾಗ್ಲೂ ಯಾವುದೋ ಒಂದು ಉದ್ಯಾನವನಕ್ಕಿದ್ರೂ ಆ ಕಾರ್ಪೊರೇಟರ್ ನೋಡಿ, ಈ ವಾರ್ಡ್ನಲ್ಲಿ ಇರುವಂಥದ್ದು ಬರೀ 3 ಉದ್ಯಾನವನಗಳು ಮಾತ್ರ, ಅದರಲ್ಲಿ 2 ಸಹ ಅದೇ ರೀತಿಯಾಗಿದೆ. ಈಗ ಇದರಲ್ಲಿ ಮರ ಕಡಿದ್ರು ಸಹ ಇಲ್ಲಿನ ಕಾರ್ಪೊರೇಟರ್ ಯಾರು ಕೇಳೋರಿಲ್ಲ, ಆಯುಕ್ತರು ಯಾರು ಕೇಳ್ತಾ ಇಲ್ಲ, ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿಯನ್ನು ಸಲ್ಲಿಸಿದ್ರು, ಕಂಪ್ಲೇಂಟ್ ಮಾಡಿದ್ರು, ಯಾರು ಸಹಿತ ಗಮನ ಹರಿಸಿಲ್ಲ ಅಂದರೆ ಏನು ಕಾರಣ? ಎಸ್ ನಿಜವಾಗ್ಲೂ ಯಾವುದೇ ಮುಲಾಜಿ ಇಲ್ಲದೆ ಈ ಒಂದು ವಿತೌಟ್ ಪರ್ಮಿಷನ್ ಮರ ಕಡ್ದಿರೋದನ್ನ ಯಾವುದೇ ಕಾರಣಕ್ಕೂ ಖಂಡಿಸ್ತೀವಿ. ಮತ್ತು ಹಾಗೆ ಈ ಮರವನ್ನು ಕಡ್ದಿರೋರಿಗೆ ಸೂಕ್ತ ರೀತಿಯಲ್ಲಿ ಅವ್ರಿಗೆ ಪನಿಷ್ಮೆಂಟನ್ನು ನೀಡಲೇಬೇಕು ಅಂತ ನಮ್ಮ ಅಮೋಘ ಟಿವಿ ಕೋರ್ತದೆ. ಕ್ಯಾಮ್ರಾ ಪರ್ಸನ್ ಚೇತು ಜೊತೆ ನಾನು ಕಿರಣ್ ಕಾರ್ತಿಕ್. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಮತ್ತು ಬಡತನ ನಿರ್ಮೂಲನಾ ಸಮಿತಿಯ ನಿರ್ದೇಶನದಂತೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ನೂರುನ್ನೀಸಾ ಅವರು ತುಮಕೂರು ಜಿಲ್ಲೆಯ ಹಲವಾರು ಅಂಗನವಾಡಿ ಕೇಂದ್ರಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತುಮಕೂರು ನಗರದ ಎನ್ಆರ್ ಕಾಲೋನಿ, ವಡ್ಡರಹಳ್ಳಿ, ಬೆಳಗುಂಬ, ಬೆಳಗುಂಬ ಲಂಬಾಣಿ ತಾಂಡ್ಯ ಮೊದಲಾದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟ, ಅವಧಿ, ತೂಕ, ದಾಸ್ತಾನನ್ನ ಪರಿಶೀಲಿಸಿದರು.
ಬೆಳಗುಂಬ ರಸ್ತೆ ಮಾರ್ಗದ ಬದಿಯಲ್ಲಿ ಇಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳು ಹಗ್ಗದ ಮೇಲೆ ನಡೆಯುತ್ತಾ ದೊಂಬರಾಟ ಆಡ್ತಿದ್ದು ಅವರ ಪೋಷಕರು ಅವರಿಂದ ಭಿಕ್ಷಾಟನೆ ಮಾಡಿಸುತ್ತಿರುವುದನ್ನ ಗಮನಿಸಿ ತಕ್ಷಣ ಜಿಲ್ಲಾ ಕಾರ್ಮಿಕ ಅಧಿಕಾರಿ ತೇಜೋವತಿ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ದಿನೇಶ್ ಅವರನ್ನ ಸ್ಥಳಕ್ಕೆ ಕರೆಯಿಸಿ ಮಕ್ಕಳಿಗೆ ಶಿಕ್ಷಣ ನೀಡುವ ಕುರಿತು ಹಾಗೂ ಮುಂದಿನ ಅಗತ್ಯ ಕ್ರಮ ವಹಿಸುವಂತೆ ಸೂಚನೆ ನೀಡಿ ಮಕ್ಕಳ ಕಲ್ಯಾಣ ಸಮಿತಿಗೆ ಮಾಹಿತಿ ತಿಳಿಸಿದರು. ಕಿರಣ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶೃಂಗೇರಿ ಮಠದಲ್ಲಿ ಜಿಲ್ಲಾ ಬ್ರಾಹ್ಮಣ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ 20ನೇ ವಾರ್ಷಿಕ ಸಮಾವೇಶ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಹಾಗೂ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರನಹಳ್ಳಿರವರು ಸಮಾವೇಶವನ್ನು ಉದ್ಘಾಟಿಸಿದರು. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೋಡು ಜಯಸಿಂಹರವರು ಪಾಲ್ಗೊಂಡು ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗಾಗಿ ಮಂಡಳಿ ಅವಿರತವಾಗಿ ಶ್ರಮಿಸುತ್ತಿದ್ದು ಅಭಿವೃದ್ಧಿ ಮಂಡಳಿಯಿಂದ ಲಭ್ಯವಾಗುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಬೆಸ್ಕಾಂನ ಕಾರ್ಯನಿರ್ವಾಹಕ ಎಂಜಿನಿಯರ್ ಪ್ರಶಾಂತ್ ಕೂಡ್ಲಿಗಿ, ಕೀಲು ಮತ್ತು ಮೂಳೆ ರೋಗ ತಜ್ಞ ಡಾಕ್ಟರ್ ವಿ ಮುರಳೀಧರ್, ಜಿಲ್ಲಾ ಬ್ರಾಹ್ಮಣ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿಎ ನರೇಂದ್ರ ಕುಮಾರ್ ಅವರನ್ನ ಗೌರವಿಸಲಾಯಿತು. ಪಿಎಚ್ಡಿ ಮಾಡಿಕೊಂಡಿರುವ ಉಪನ್ಯಾಸಕಿ ಡಾಕ್ಟರ್ ಎಸ್ ರಶ್ಮಿ, ನಿವೃತ್ತ ನೌಕರರನ್ನು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ರಾಘವೇಂದ್ರ, ಉಪಾಧ್ಯಕ್ಷ ಟಿಸಿ ನಟರಾಜ್, ಖಜಾಂಚಿ ಎಚ್ ರಾಮಮೂರ್ತಿ, ಎಂಸಿ ಶಂಕರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬಿಜೆಪಿ ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸಲು ಬಿಜೆಪಿ ಮುಖಂಡರುಗಳೊಂದಿಗೆ ಸಭೆ ನಡೆಸಲಾಯಿತೇ ವಿನಃ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ವಿರುದ್ಧ ಸಭೆ ನಡೆಸಿಲ್ಲ ಅಂತ ಬಿಜೆಪಿಯ ಹಿರಿಯ ಮುಖಂಡ ಶಿವಪ್ರಸಾದ್ ತುಮಕೂರಿನ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ವಿರುದ್ಧ ಸಭೆ ನಡೆಸಲಾಯಿತೆಂದು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಿದ್ದನ್ನು ಶಿವಪ್ರಸಾದ್ ರವರು ತಳ್ಳಿಹಾಕಿ ಇದು ಸುಳ್ಳು ಸುದ್ದಿ ಅಂತ ನೇರವಾಗಿಯೇ ಛೇಡಿಸಿದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ಒಬಿಸಿ ಸೇರಿದಂತೆ ವಿವಿಧ ಸಮಾಜದ ಮತದಾರರಿಗೆ ಅಭಿನಂದಿಸುವ ಸಲುವಾಗಿ ಸಭೆ ಕರೆದು ಚರ್ಚೆ ಮಾಡಲಾಯಿತೆಂದು ತಿಳಿಸಿದರು. ಈ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಉದ್ದೇಶ. ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಪ್ರವಾಸ ಆಗಬೇಕು, ಜಾಗೃತಿ ಆಗಬೇಕು, ಕೇಂದ್ರ ಸರ್ಕಾರ ಯೋಜನೆಗಳನ್ನು ತಪ್ಪಿಸಬೇಕು. ಏನು ರಾಜ್ಯ ಸರ್ಕಾರ ಇವತ್ತು ಹಿಂದುಳಿದ ವರ್ಗಗಳ ವಿರುದ್ಧ ಅನೇಕ ಕೆಲವು ಹಗರಣಗಳಿರ್ಬೋದು ಅಥವಾ ಕೊಟ್ಟಿರ್ತಕ್ಕಂಥ ಅನುದಾನವನ್ನು, ಏನು ಘೋಷಣೆ ಮಾಡಿರ್ತಕ್ಕಂಥ ಅನುದಾನವನ್ನು ಪೂರ್ಣವಾಗಿ ಮೆಚ್ಚ ಮಾಡಿದ್ದೇನೆ, ಅವರ ಅಭಿವೃದ್ಧಿಗೆ ಸಹಕಾರ ಕೊಡ್ತೇನೆ. ಇವತ್ತು ಅತ್ಯಂತ ನಿರ್ಲಕ್ಷ್ಯವನ್ನ ಆ ಹಿಂದುಳಿದ ವರ್ಗಗಳ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಕೂಡ ಜಾಗೃತಿಗೊಳಿಸಬೇಕು, ಹೋರಾಟಗಳನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆ ಸಭೆಯನ್ನು ನಾವು ಮಾಡಿದ್ವಿ. ಅದೇ ರೀತಿ ಮಾನ್ಯ ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಕರ್ತರ ಹಾಗೂ ಜನರ ಈ ಸಮಾಜಗಳ ಜನರನ್ನು ಸೇರಿಸಿ ಸೋಮಣ್ಣ ಸಾಹೇಬರಿಗೆ ಏನು ಗೆಲ್ಲಿಸಿದರೆ ಆ ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸತಕ್ಕಂಥ ರೀತಿಯಲ್ಲಿ ಕೂಡ ಒಂದು ಸಮಾವೇಶ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ಮುಖಂಡರುಗಳಾದ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್, ಜಿಲ್ಲಾ ಒಬಿಸಿ ಅಧ್ಯಕ್ಷ ವೇದಮೂರ್ತಿ, ಮುಖಂಡರುಗಳಾದ ರುದ್ರೇಶ್, ಆಯರಹಳ್ಳಿ ಶಂಕರಪ್ಪ, ಮಾಜಿ ಪಾಲಿಕೆ ಸದಸ್ಯರಾದ ಎಚ್ ಮಲ್ಲಿಕಾರ್ಜುನ್, ಅಣೆತೋಟ ಶ್ರೀನಿವಾಸ್, ಮುಖಂಡರಾದ ಬನಶಂಕರಿ ಬಾಬು ಹಾಗೂ ಇತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯದಲ್ಲೇ ಮೊದಲ ಬಾರಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಪಂಚಾಯತ್ ರಾಜ್ ಇಲಾಖೆ ಮತ್ತು ಗಾಂಧಿ ಸಹಜ ಕೃಷಿ ಬೇಸಾಯ ಸಂಸ್ಥೆಯ ಸಹಯೋಗದೊಂದಿಗೆ ಸಹಜ ಬೇಸಾಯ ಕಾರ್ಯಕ್ರಮ ಅನುಷ್ಠಾನಗೊಂಡಿದ್ದು, ಮಾಕುವಲ್ಲಿ ಗ್ರಾಮದ ರೈತ ವಿಶ್ವನಾಥ್ ರವರ ತೋಟದಲ್ಲಿ ವ್ಯರ್ಥ ಕೃಷಿ ತ್ಯಾಜ್ಯಗಳನ್ನು ಸೇರಿಸಿ ಫಲವತ್ತತೆ ಹೆಚ್ಚಿಸಲು ಪ್ರಾತ್ಯಕ್ಷತೆ ಹಮ್ಮಿಕೊಳ್ಳಲಾಗಿತ್ತು.
ದುಗಡಿಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭೈರಪ್ಪ ಮಾತನಾಡಿ, ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡು ಎಲ್ಲ ರೈತರು ಒಣಗುತ್ತಿರುವ ತೆಂಗಿನ ತೋಟಗಳನ್ನು ಸಂರಕ್ಷಿಸಿ ಉತ್ತಮ ಪೋಷಣೆಯನ್ನು ನೀಡಬೇಕು. ಇದರ ಜೊತೆ ಉದ್ಯೋಗ ಖಾತ್ರಿ ಯೋಜನೆಯ ವತಿಯಿಂದ ಹಣಕಾಸಿನ ನೆರವು ದೊರೆಯಲಿದ್ದು ರೈತರು ನೆರವು ಪಡೆದುಕೊಳ್ಳುವಂತೆ ಸೂಚಿಸಿದರು. ನಮಸ್ಕಾರ, ನನ್ನ ಹೆಸರು ಭೈರಪ್ಪ ಅಂತೇಳಿ, ದುಗಡಿಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ. ಏನು ನಮ್ಮ ಗ್ರಾಮ ಮಲ್ಲಿಕಾರ್ಜುನ್ ಸರ್ ಹೇಳಿದ್ರಲ್ಲ, ಈ ಸಹಜ ಬೇಸಾಯನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನು ಅನುಷ್ಠಾನ ಮಾಡ್ತಾ ಇದ್ದೀವಲ್ಲ, ಅವರೆಲ್ಲರಿಗೂ ಸಹ ನಾವು ಈಗ 2-3 ತಿಂಗಳಿಂದ ಇಂಚಿನಿಂದಲೂ ಮಾಹಿತಿ ಕೊಟ್ಕೊಂಡು ನಾವು ಸಹ ಕೆಲವು ರೈತರು ಏನು ಮಾಡಿದಾರೆ ಆ ತೋಟಗಳಿಗೆಲ್ಲ ಹೋಗಿ ನೋಡಿಕೊಂಡು ಮತ್ತು ಅವರಿಗೆ ಏನು ತರಬೇತಿಗೆ ಕೊಟ್ಟಿದ್ವಿ, ಮತ್ತು ಅದರಿಂದ ಏನು ಪ್ರಯೋಜನಗಳಾಗ್ತದೆ ಅಂತ ಎಲ್ಲ ತಿಳಿಸಿ ಹೇಳಿದ್ವಿ. ಮತ್ತು ಮುಂದಿನ ದಿನಗಳಲ್ಲಿ ಅವರೆಲ್ಲ ಇದನ್ನು ಮಾಡ್ಕೊಳ್ಬೇಕು, ಮಾಡ್ಕೊಳ್ಳೋದಕ್ಕೆ ಪಂಚಾಯತ್ ರಾಜ್ ಇಲಾಖೆ ಸಂಪೂರ್ಣ ಸಹಕಾರ ಕೊಡ್ತದೆ. ಈಗೇನು ಆಯ್ಕೆ ಆಗಿದ್ದಾರೆ ಆ ರೈತರು ಸಹ, ಮತ್ತು ಇನ್ಯಾರು ಮುಂದೆ ಒಪ್ಪಿ ಅವರು ಮನಸ್ಫೂರ್ತಿ ಬರ್ತಾರೆ ಅವ್ರಿಗೂ ಸಹ ನಾವು ಪಂಚಾಯತ್ ರಾಜ್ ಇಲಾಖೆಯಿಂದ ಮುಕ್ತ ಅವಕಾಶ ಕೊಟ್ಟಿದ್ದೆ, ಅವರೆಲ್ಲರೂ ಸಹ ಸಹಜ ಕೈಗೊಳ್ಬೋದು ಅಂತ ಹೇಳ್ತಾರೆ. ರೈತ ರಾಜಶೇಖರ್ ಮಾತನಾಡಿ, ಈ ಯೋಜನೆ ರೈತರಿಗೆ ಆಶಾದಾಯಕವಾಗಿದೆ. ಯೋಜನೆಯ ಸದುಪಯೋಗ ಪಡಿಸಿಕೊಂಡಿದ್ದಲ್ಲಿ ಲಾಭದಾಯಕ ಅಂಶಗಳಿದ್ದು ಎಲ್ಲರೂ ಸದುಪಯೋಗವನ್ನು ಪಡಿಸಿಕೊಳ್ಳಲು ತಿಳಿಸಿ ತೋಟಗಾರಿಕೆ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಸಹಯೋಗದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲು ಶ್ರಮಪಟ್ಟ ಎಲ್ಲರನ್ನ ಶ್ಲಾಘಿಸಿದರು. ನಮಸ್ಕಾರ, ನಾವಿವತ್ತು ದುಗುಡಿಹಳ್ಳಿ ಪಂಚಾಯಿತಿಯ ವಡೇರಳ್ಳಿ ಗ್ರಾಮದ ಶಿವಾನಂದಪ್ಪನವರ ತೋಟದಲ್ಲಿದ್ದೀವಿ. ನಮ್ಮ ಜೊತೆ ಗ್ರಾಮ ಪಂಚಾಯಿತಿ ಪಿ ಡಿ ಒಗಳು, ತೋಟಗಾರಿಕೆ AHO, ಈ ದುಗಡಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸಹಜ ಕೃಷಿ ಮಾಡ್ತಕ್ಕಂಥ ಆಸಕ್ತ ಎಲ್ಲ ರೈತರು ಸಹ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ 27 ಗ್ರಾಮ ಪಂಚಾಯಿತಿಗಳ ರೈತರು ಒಂದು ನಿರ್ಧಾರವನ್ನು ತಗೊಂಡಂಥ ಕಾರಣಕ್ಕಾಗಿ, ಗ್ರಾಮ ಸಭೆಗಳಲ್ಲಿ ಒಂದು ನಿರ್ಧಾರವನ್ನು ತಗೊಂಡಂಥ ಕಾರಣಕ್ಕಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಸಹಜ ಕೃಷಿಯನ್ನು ಪಂಚಾಯತ್ ರಾಜ್ ಇಲಾಖೆ ಅನುಷ್ಠಾನಗೊಳಿಸ್ತಾ ಇದೆ. ಸೊ ಇದು ಒಟ್ಟಾರೆ ಇಡೀ ಸಹಜ ಕೃಷಿ ಪ್ರಕ್ರಿಯೆ ಅಂದರೆ ಹಾಳಾಗಿರ್ತಕ್ಕಂಥ ತೆಂಗಿನ ತೋಟಗಳು, ಏನು ಇವತ್ತು ವಾರ್ಷಿಕ ಸರಾಸರಿ ಒಂದು ತೆಂಗಿನಕಾಯಿನ ವಾರ್ಷಿಕ ಸರಾಸರಿ ಇಳುವರಿ 37. ತರಬೇತಿ ಶಿಬಿರ ಕಾರ್ಯಕ್ರಮದಲ್ಲಿ ರೈತರು, ಪಂಚಾಯಿತಿ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಕೃಷಿ ಸಖಿಯರು ಹಾಗೂ ಪಶು ಸಖಿಯರು ಪಾಲ್ಗೊಂಡಿದ್ದರು. ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲಿ ಬಯಲು ಸೀಮೆಗೆ ಶಾಶ್ವತ ನೀರಾವರಿ ಕಲ್ಪಿಸುವ ಸಲುವಾಗಿ ಮಾಹಿತಿ ಒದಗಿಸಲು ಪತ್ರಕರ್ತರ ಭವನದಲ್ಲಿ ದುಂಡು ಮೇಜಿನ ಸಭೆ ನಡೆಸಿದ್ದು, ಸಭೆಗೆ ಯಾವ ಶಾಸಕರು ಹಾಜರಾಗದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಎಸಿ ಕಚೇರಿ ಮುಂದೆ ನೀರಾವರಿ ಹೋರಾಟಗಾರರು ಆಕ್ರೋಶಗೊಂಡು ಶಾಸಕರ ಹಾಗೂ ಸಚಿವರ ಮುಖವಾಡವನ್ನು ಧರಿಸಿ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕಳೆದ 14 ತಾರೀಕಿನಂದು ದುಂಡು ಮೇಜಿನ ಸಭೆಯನ್ನು ಆಯೋಜಿಸಿ ಶಾಶ್ವತ ನೀರಾವರಿ ಯೋಜನೆಗಳ ಜಾರಿಗೆ ಚರ್ಚೆ ಮಾಡಬೇಕಾದ ಮಾಹಿತಿಯನ್ನು ಒದಗಿಸಲು ಶಾಸಕರನ್ನು ಸಭೆಗೆ ಆಹ್ವಾನ ನೀಡಲಾಗಿತ್ತು. ಆದರೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಬಿಟ್ಟರೆ ಉಳಿದ್ಯಾರರು ಹಾಜರಾಗಿರಲಿಲ್ಲ. ನೀರಾವರಿ ಬಗ್ಗೆ ಅಸಡ್ಡಿ ನಿರ್ಲಕ್ಷ್ಯ ಭಾವನೆ ಹೊಂದಿದ ಶಾಸಕರ ವಿರುದ್ಧ ಆಕ್ರೋಶಗೊಂಡ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಹೋರಾಟಗಾರ್ತಿ ಸುಷ್ಮಾ ಶ್ರೀನಿವಾಸ್ ಮಾತನಾಡಿ, ನಾವು ಕೇಳಿದ್ದು ಶುದ್ಧ ಕುಡಿಯುವ ನೀರು. ನೀವು ಬೆಂಗಳೂರು ಕೊಚ್ಚೆ ನೀರು ಕೊಟ್ಟರೆ ಅದರಲ್ಲಿ ಬೇಕಾದಷ್ಟು ಯುರೇನಿಯಂ ಇದೆ. ಇದರಲ್ಲಿ ಬೆಳೆದ ತರಕಾರಿ, ದವಸ ಧಾನ್ಯ ಮುಂದೊಂದು ದಿನ ವಿಷಕಾರಿಯಾಗಲಿದೆ. ಈ ಜಿಲ್ಲೆಯ ನರನಾಡಿ ಗೊತ್ತಿರುವ ಶಾಸಕರು, ನೀವು ಧ್ವನಿ ಮಾಡಿ ಅಂತ ಸಭೆ ಕರೆದ್ರೆ ಒಬ್ಬರು ಬಿಟ್ಟರೆ ಯಾರೂ ಬರಲಿಲ್ಲ. ನಿಮ್ಮ ಯೋಗ್ಯತೆಗೆ ತ್ಯಾಜ್ಯ ನೀರನ್ನ 3ನೇ ಹಂತದ ಶುದ್ಧೀಕರಣವನ್ನಾದರೂ ಮಾಡಿಸಿಕೊಡಿ, ಅಂದ್ರೆ ನಿಮ್ಮಿಂದ ಸಾಧ್ಯವಾಗ್ತಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡ್ರು. ಇವತ್ತು ಏನು ನಾವು ತಾಲೂಕು ಆಫೀಸ್ ಹತ್ರ ಬಂದು ಹೋರಾಟ ಮಾಡ್ತಾ ಇದೀವಿ, ಇದು ಇಲ್ಲಿಗೆ ಸೀಮಿತ ಆಗಲ್ಲ. ನಾಳೆ ಬೆಳಗ್ಗೆ ನೀವು ಚಿಕ್ಕಬಳ್ಳಾಪುರ, ಕೋಲಾರ, ಬಾಗೇಪಲ್ಲಿ ಯಾವುದೇ ಶಾಸಕರ ಆಗಿರ್ಬೋದು, ತಲೆ ಎಲ್ಲಿ ಎತ್ಕೊಂಡು ಓಡಾಡ್ತೀರಾ? ಇವತ್ತು ನಿಮ್ಮನ್ನ ಬೀದಿಲ್ ತಂದು ನಾವು ನಿಲ್ಸಿದೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ, ಯಾವ ರೀತಿ ತಲೆ ಎತ್ಕೊಂಡು ಓಡಾಡ್ತೀರಾ? ಮತ್ತೆ ಎಲ್ಲಿ ಹೆಂಗೆ ಯಾವ ರೀತಿ ಮುಖ ಇಟ್ಕೊಂಡು ಸಭೆಗಳಲ್ಲಿ ಮಾತಾಡ್ತೀರಾ? ಪ್ರೌಢ ಫೀಲ್ ಆಗ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ಮ ವೇದಿಕೆಗಳು ಮಾತಾಡಕ್ ಮುಂಚೆ ಒಂದು ಸರಿ ನಿಮ್ಮ ಮನಸ್ಸಾಕ್ಷಿಯನ್ನ ಮುಟ್ಟೋಡ್ಕೊಳ್ಳಿ ಏನ್ ಹೇಳಿದೀವಿ ಅಂತ. ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ ಅಂತೂ ನಮ್ಮ ನೀರಾವರಿ ಬಗ್ಗೆ ರೀಲ್ಸ್ ಮಾಡಿ ಮಾಡಿ ಗೆದ್ದು ಬಿಟ್ರು. ಇವತ್ತು ಪುಣ್ಯಾತ್ಮ ಎಲ್ಲೋಗಿದಾರೋ ಗೊತ್ತಿಲ್ಲ. ಹೀಗೆ ಆದ್ರೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಎಲ್ಲ ಸ್ಟೇಷನ್ ನಮಗೆ. ನಮ್ಮ ಶಾಸಕರನ್ನ ಹುಡುಕಿ ಕೊಡಿ ಅಂತೇಳಿ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಇವಾಗ್ಲೂ ಉಪ್ಪು, ಖಾರ, ಹುಳಿ ಏನಾದ್ರೂ ತಿಂತಾ ಇದ್ರೆ ನಮ್ಮ ಎಲ್ಲಾ ಶಾಸಕರುಗಳು ಏನಾದ್ರೂ ಮಾನವೀಯತೆ ಇದ್ರೆ, ತಾಯಿಯ ಹಾಲನ್ನ ಕುಡಿದಿದ್ರೆ ದಯವಿಟ್ಟು ನೀರಾವರಿಯ ಬಗ್ಗೆ ಅಧಿವೇಶನದಲ್ಲಿ ಮಾತಾಡಿ.
ಇಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲದೆ ಇದ್ರೆ ದಯವಿಟ್ಟು ರಾಜೀನಾಮೆ ಕೊಡಿ. ಯಾರಿಗೂ ಏನು ಬೇಜಾರಿಲ್ಲ ಸ್ವಾಮಿ, ರಾಷ್ಟ್ರಪತಿ ಅವರಿದ್ದಾರೆ, ಆಡಳಿತ ಮಾಡ್ಕೋತಾರೆ. ನೀವೆಲ್ಲ ರಾಜೀನಾಮೆ ಕೊಟ್ಟು ನಮಗೆ ಸಿರಿಯಾಗಿ ಉಟ್ಕೊಂಡು ಆರಾಮಾಗಿ ಮನೇಲಿರಿ. ನಮಗ್ ಗೊತ್ತು ಮುಂದೆ ಏನ್ ಮಾಡ್ಬೇಕು, ನಾವು ಮಾಡಿ ತೋರಿಸ್ತೀವಿ. ನೀರಾವರಿ ಹೋರಾಟಗಾರರಂದ್ರೆ ಕೆಲಸಕ್ಕೆ ಬಾರದವರು ಅಂತ ದಯವಿಟ್ಟು. ಎಸಿ ಕಚೇರಿ ಮುಂದೆ ಶಾಸಕರುಗಳಾದ ಪ್ರದೀಪ್ ಈಶ್ವರ್, ಎಸ್ಎನ್ ಸುಬ್ಬಾರೆಡ್ಡಿ, ರವಿಕುಮಾರ್, ಪುಟ್ಟಸ್ವಾಮಿ ಗೌಡ, ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಎಂಎಲ್ಸಿಗಳಾದ ಅನಿಲ್ ಕುಮಾರ್, ಡಿಟಿ ಶ್ರೀನಿವಾಸ್ ಮುಖವಾಡವನ್ನು ಧರಿಸಿ ಪ್ರತಿಭಟನೆ ನಡೆಸಿದ್ದವು. ಪ್ರತಿಭಟನೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟದ ಪದಾಧಿಕಾರಿಗಳು, ಕನ್ನಡಪರ ಸಂಘಟನೆಗಳು, ಮಹಿಳಾ ಹೋರಾಟಗಾರರು ಪಾಲ್ಗೊಂಡಿದ್ದರು. ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.